ನೀವೆಲ್ಲರೂ ಆಯ್ಕೆ ಮಾಡಿ ಕಳಿಸಿದಂಥ ನಿಮ್ಮ ಸದಸ್ಯರು ಈ ಬಾರಿ ನಗರಸಭೆಯಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮ ನಗರಸಭೆ ಸದಸ್ಯರು ಒಂದು ನಗರಸಭೆಯಲ್ಲಿ ಒಂದು ಹುದ್ದೆಯನ್ನು ಅಲಂಕರಿಸಿದ್ದಾರೆ. ನಿಮ್ಮ ಸಮಸ್ಯೆ ಆಗಿರ್ಬೋದು, ಹಾಗೆ ನಿಮ್ಮ ಲೇಕ್ ರೋಡಲ್ಲಿ ಅನುಭವಿಸ್ತಾ ಇರತಕ್ಕಂಥ ಟ್ರಾಫಿಕ್ ಸಮಸ್ಯೆ, ಇದೆಲ್ಲದಕ್ಕೂ ಒಂದು ಸೂಕ್ತ ಪರಿಹಾರವನ್ನು ಹುಡುಕುವಂಥ ನಿಟ್ಟಿನಲ್ಲಿ ನಿಮ್ಮ ನಗರಸಭಾ ಸದಸ್ಯರ ನೇತೃತ್ವದಲ್ಲಿ ಎಲ್ಲರೂ ಸಹ ಕಾರ್ಯಪ್ರವೃತ್ತರಾಗಿದ್ದಾರೆ. ಇದನ್ನು ಕೊಡ್ತೇನೆ. ಇನ್ನು ನಮ್ಮ ನಗರಸಭೆ ಉಪಾಧ್ಯಕ್ಷರಾಗಿ ಸನ್ಮಾನ್ಯ ಸುಜಾತ ಕೆ ಪಿ ರಾಜು ಅವರು ಇರುವಂಥ ಅವಧಿಯಲ್ಲಿ ಈ ನಿಮ್ಮ ಬಡಾವಣೆಯನ್ನು ನಮ್ಮ ಬೆಂಗಳೂರಿನಲ್ಲಿ ಯಾವುದೇ ಪ್ರತಿಷ್ಠಿತ ಬಡಾವಣೆ, ಸಂಪೂರ್ಣ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿರುವಂಥ ಯಾವುದೇ ಬಡಾವಣೆಗೆ ಕಡಿಮೆ ಇಲ್ಲದಂಥ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡುವಂಥದ್ದು ಅವರ ಕರ್ತವ್ಯ, ಅದನ್ನು ಖಂಡಿತವಾಗಲು ಮಾಡ್ತಾರೆ. ಆನೇಕಲ್ ತಾಲೂಕಿನ ಹೆಬ್ಗೋಡಿ ನಗರಸಭೆ ವ್ಯಾಪ್ತಿಯ ಕಮ್ಮಸಂದ್ರ ಗ್ರಾಮದ ಡ್ಯಾಡೀಸ್ ಗಾರ್ಡನ್ನಲ್ಲಿ ಸಡಗರ ಸಂಭ್ರಮದಿಂದ ನಡೆದ ಗಣೇಶೋತ್ಸವ ಕಾರ್ಯಕ್ರಮ. ಇನ್ನು ಗಣೇಶೋತ್ಸವ ಕಾರ್ಯಕ್ರಮ ಅಂಗವಾಗಿ ಗಣಪತಿ ಮೂರ್ತಿಗೆ ವಿಶೇಷ ಅಲಂಕಾರ ಮತ್ತು ರಸಮಂಜರಿ ಕಾರ್ಯಕ್ರಮ ಹಾಗೂ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಮುಕುಂದ ವೆಂಕಟೇಶ್ ರವರು ವಹಿಸಿದ್ದರು. ಇನ್ನು ಈ ವೇಳೆ ಕೆಪಿ ರಾಜಣ್ಣರವರ ಪುತ್ರ ಕುಶಾಲ್ ರವರು ಮಾತನಾಡಿ, ಡ್ಯಾಡೀಸ್ ಗಾರ್ಡನ್ ಅಭಿವೃದ್ಧಿಗೆ ಈಗಾಗಲೇ ಹೆಬ್ಗೋಡಿ ನಗರಸಭೆಯ ನೂತನ ಉಪಾಧ್ಯಕ್ಷೆ ಶ್ರೀಮತಿ ಸುಜಾತ ಕೆಪಿ ರಾಜುರವರು ಮತ್ತು ನಗರ ಸದಸ್ಯೆ ಶ್ರೀಮತಿ ರೇಣುಕಾ ವೆಂಕಟೇಶ್ ಹಗಲು ಇರುಳು ಶ್ರಮಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ವಾರ್ಡ್ನಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿಪಡಿಸಿ ಜನರಿಗೆ ನೀಡಿದ ಭರವಸೆ ಸಂಪೂರ್ಣವಾಗಿ ಈಡೇರಿಸುತ್ತೇವೆ ಎಂದು ಹೇಳಿದರು. ಕಳೆದ 3 ದಿನಗಳ ಹಿಂದೆ ಹೆಬ್ಗೋಡಿ ನಗರಸಭೆ ಅಧ್ಯಕ್ಷೆ ಶ್ರೀಮತಿ ಪ್ರಮೀಳಾ ರಾಮಚಂದ್ರರವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿದ್ದು ಮುಂದಿನ ದಿನಗಳಲ್ಲಿ ಡ್ಯಾಡೀಸ್ ಗಾರ್ಡನ್ಗೆ ಹೆಚ್ಚಿನ ಅನುದಾನ ತೆಗೆದುಕೊಂಡು ಬಂದು ಅಭಿವೃದ್ಧಿ ಪಡಿಸಲಾಗುವುದು ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಹೆಬ್ಗೋಡಿ ಪಿ ರಾಮಚಂದ್ರ, ಮುಖಂಡರಾದ ಗೋಪಾಲ್ ನಾಯ್ಡು, ನೀಲಕಂಠಯ್ಯ, ವೀರ್ಕುಮಾರ್, ಸುಂದರ್, ಮಣಿ, ವೀರಭದ್ರಸ್ವಾಮಿ, ಶಿವರಾಜ್ ಪಾಟೀಲ್, ಶರತ್, ಭೀಮನ್ಗೌಡ, ಶಶಿಧರ್ ಮತ್ತು ಡ್ಯಾಡೀಸ್ ಗಾರ್ಡನ್ನ ನಿವಾಸಿಗಳು ಭಾಗವಹಿಸಿದ್ರು.
ಹಾಗೆ ಗಣೇಶ ಚತುರ್ಥಿ ಸಮಾರಂಭವನ್ನು ಸುಮಾರು ಒಂದು ತಿಂಗಳು ಕಳೆದರೂ ಸಹ ಅದೇ ಉತ್ಸಾಹದಿಂದ ಅದೇ ಸಂಭ್ರಮದಿಂದ ತಾವೆಲ್ಲರೂ ಆಚರಿಸುವಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷದ ವಿಷಯ. ಹಾಗೆ ಈ ಭಾಗದ ಹಲವಾರು ಈ ಭಾಗದಿಂದ ನಗರಸಭೆ ಸದಸ್ಯರಾಗಿ ಆಯ್ಕೆಯಾಗಿಯೂ ನೀವೆಲ್ಲರೂ ಆಯ್ಕೆ ಮಾಡಿ ಕಳಿಸಿದಂಥ ನಿಮ್ಮ ಸದಸ್ಯರು ಈ ಬಾರಿ ನಗರಸಭೆಯಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮ ನಗರಸಭೆ ಸದಸ್ಯರು ಒಂದು ನಗರಸಭೆಯಲ್ಲಿ ಒಂದು ಹುದ್ದೆಯನ್ನು ಅಲಂಕರಿಸಿದ್ದಾರೆ. ನಿಮ್ಮ ಈ ಭಾಗದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಿರ್ಬೋದು, ನಿಮ್ಮ ರಸ್ತೆ ಸಮಸ್ಯೆಗಳು ಭಾಳ ಇದೆ. ಇಷ್ಟು ದಿನಗಳ ಕಾಲ ನಮ್ಮ ನಗರಸಭೆಯಲ್ಲಿ ಒಂದು ಗೌರ್ನಿಂಗ್ ಬಾಡಿ ಇದ್ದಿಲ್ಲ. ಇವಾಗ ಬಾಡಿ ಫಾರ್ಮ್ ಆಗಿ ಮೊದಲನೇ ಸಾಮಾನ್ಯ ಸಭೆಯನ್ನು 3 ದಿನಗಳ ಹಿಂದೆ ಅಷ್ಟೇ ಎಲ್ಲ ನಗರಸಭೆ ಸದಸ್ಯರ ನೇತೃತ್ವದಲ್ಲಿ, ನಮ್ಮ ನಗರಸಭೆ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡಿದ್ದಾರೆ. ಈ ಭಾಗದ ಹಲವಾರು ಅಭಿವೃದ್ಧಿ ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದೆ, ಚಿಂತನೆಗಳು ನಡೆದಿದೆ. ನಿಮ್ಮ ರಸ್ತೆ ಸಮಸ್ಯೆ ಆಗಿರ್ಬೋದು, ಹಾಗೆ ನಿಮ್ಮ ಲೇಕ್ ರೋಡಲ್ಲಿ ಅನುಭವಿಸ್ತಾ ಇರತಕ್ಕಂಥ ಟ್ರಾಫಿಕ್ ಸಮಸ್ಯೆ, ಇದೆಲ್ಲದಕ್ಕೂ ಒಂದು ಸೂಕ್ತ ಪರಿಹಾರವನ್ನು ಹುಡುಕುವಂಥ ನಿಟ್ಟಿನಲ್ಲಿ ನಿಮ್ಮ ನಗರಸಭಾ ಸದಸ್ಯರ ನೇತೃತ್ವದಲ್ಲಿ ಎಲ್ಲರೂ ಸಹ ಕಾರ್ಯಪ್ರವೃತ್ತರಾಗಿದ್ದಾರೆ. ಹಾಗೆ ನಿಮಗೆ ಮಳೆ ಬಂದರೆ ಸಾಕು ವಾಟರ್ ಲಾಗಿಂಗ್ ಆಗ್ತಿದೆ ನಿಮ್ಮ ಏರಿಯಾಗಳಲ್ಲಿ ಅನ್ನೋಂಥದ್ದು ನಮ್ಮ ಗಮನಕ್ಕಿದೆ. ಅದಕ್ಕೆ ಶಾಶ್ವತವಾದಂಥ ಪರಿಹಾರವನ್ನು ಹುಡುಕುವಂಥ ನಿಟ್ಟಿನಲ್ಲಿ ಈಗಾಗಲೇ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಹಾಗೆ ನಿಮಗೆ ಕಾವೇರಿ ನೀರಿನ ವಿಚಾರ, ನಿಮ್ಮ ಮನೆಗಳಿಗೆ ಕಾವೇರಿ ನೀರಿನ ಸೌಲಭ್ಯ ಒದಗಿಸುವಂಥದ್ದು ನಮ್ಮ ನಗರಸಭೆ ಸದಸ್ಯರ ಕರ್ತವ್ಯ ಜವಾಬ್ದಾರಿ ಅನ್ನುವಂಥದ್ದನ್ನು ನಾವು ಮರೆತಿಲ್ಲ. ಈ ಎಲ್ಲ ಅಭಿವೃದ್ಧಿ ವಿಚಾರಗಳನ್ನು ನಿಮ್ಮ ಸಹಕಾರದಿಂದ ನಾವೇನು ನಗರಸಭೆ ಸದಸ್ಯರಾಗಿ ಆಯ್ಕೆಯಾಗಿ ಇವಾಗ ಉಪಾಧ್ಯಕ್ಷರಾಗಿ ಸನ್ಮಾನ್ಯ ಸುಜಾತ ಕೆ ಪಿ ರಾಜು ಅವರೇನು ಆಯ್ಕೆಯಾಗಿದ್ದಾರೆ, ನಿಮ್ಮ ಅಭಿವೃದ್ಧಿಗೆ ನಮ್ಮ ಯಾವಾಗಲೂ ಬದ್ಧವಾಗಿರ್ತಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ಕೋರ್ತಾ ತಮ್ಮ ಜೀವನದಲ್ಲಿ ಆ ದೇವರು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಆಶೀರ್ವಾದ ಮಾಡಲಿ ಅಂತೇಳಿ ಶುಭ ಹಾರೈಸಿ. ಬಡಾವಣೆಯ ಎಲ್ಲ ನಿವಾಸಿಗಳು ಅವರಿಗೆ ಆಗಬೇಕಾಗಿರುವಂಥ ಕೆಲಸಗಳ ಬಗ್ಗೆ, ಅವ್ರು ಫೇಸ್ ಮಾಡ್ತಾ ಇರುವಂಥ ಪ್ರಾಬ್ಲಮ್ಸ್ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿದ್ದಾರೆ, ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವ್ರಿಗೆ ಒಂದು ಭರವಸೆಯನ್ನು ಕೊಡ್ತೇನೆ, ಇನ್ನು ನಮ್ಮ ನಗರಸಭೆ ಉಪಾಧ್ಯಕ್ಷರಾಗಿ ಸನ್ಮಾನ್ಯ ಸುಜಾತ ಕೆ ಪಿ ರಾಜು ಅವರು ಇರುವಂಥ ಅವಧಿಯಲ್ಲಿ ಈ ನಿಮ್ಮ ಬಡಾವಣೆಯನ್ನು ನಮ್ಮ ಬೆಂಗಳೂರಿನಲ್ಲಿ ಯಾವುದೇ ಪ್ರತಿಷ್ಠಿತ ಬಡಾವಣೆ, ಸಂಪೂರ್ಣ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿರುವಂಥ ಯಾವುದೇ ಬಡಾವಣೆಗೆ ಕಡಿಮೆ ಇಲ್ಲದಂಥ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡುವಂಥದ್ದು ಅವರ ಕರ್ತವ್ಯ, ಅದನ್ನು ಖಂಡಿತವಾಗಲು ಮಾಡ್ತಾರೆ. ಹಾಗೆ ನೀವು ಇಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದಕ್ಕೆ ಈಗ ನಮ್ಮ ಡ್ಯಾಡೀಸ್ ಗಾರ್ಡನ್ ಬಡಾವಣೆಯಿಂದ ಬೊಮ್ಮಸಂದ್ರಕ್ಕೆ ಹೋಗಲಿಕ್ಕೆ ಒಂದು ರಸ್ತೆಯನ್ನು ಕನೆಕ್ಟಿವಿಟಿ ಮಾಡುವಂಥದ್ದು, ಹಾಗೆ ಈ ಕಡೆ ವಸುಂಧ್ರ ಲೇಔಟ್ ಕಡೆಗೆ ಹೋಗಲಿಕ್ಕೆ ಕನೆಕ್ಟಿವಿಟಿ ರೋಡ್ ಮಾಡುವಂಥದ್ದು, ಇದೆಲ್ಲವೂ ಸಹ ಆಲೋಚನೆಯಲ್ಲಿದೆ. ಇದೆಲ್ಲವೂ ಸಹ ಮುಂದಿನ ದಿನಗಳಲ್ಲಿ ಆಗುತ್ತೆ. ಹಾಗೆ ನೀರಿನ ಸಮಸ್ಯೆ ತುಂಬ ಎದುರಿಸ್ತಾ ಇದ್ದೀರಿ ಅಂತೇಳಿ ಎಲ್ಲರೂ ಹೇಳಿದ್ರು, ಇದೆಲ್ಲವೂ ಸಹ ನಮ್ಮ ಮನಸ್ಸಿನಲ್ಲಿದೆ. ಸಂಪೂರ್ಣವಾಗಿ ಇದೆಲ್ಲದಕ್ಕೂ ಶಾಶ್ವತವಾದಂಥ ಪರಿಹಾರವನ್ನು ಹುಡುಕಿಸಿಕೊಟ್ಟು ನಿಮ್ಮ ಬಡಾವಣೆಯನ್ನು ಯಾವುದೇ ಪ್ರತಿಷ್ಠಿತ ಬಡಾವಣೆಗೆ ಕಡಿಮೆ ಇಲ್ಲದಂಥ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಬದ್ಧವಾಗಿದ್ದೇವೆ ಅನ್ನುವಂಥದ್ದನ್ನು ಹೇಳ್ತೇನೆ. ಥ್ಯಾಂಕ್ ಯು. ಈಗಾಗಲೇ ನಮ್ಮ ವಿಭಾಗದಲ್ಲಿ ಉಸ್ತುವಾರಿ ವಹಿಸ್ಕೊಂಡು ಅಭಿವೃದ್ಧಿ ಮಾಡ್ತಾ ಇರುವಂಥ ಸದಸ್ಯರು ಹೇಳ್ತಾ ಇರುವಂಥ ರೀತಿಯಲ್ಲಿ ರೂಸ್ಟ್ ಮತ್ತು ಫೇಸ್ 2 ಬಡಾವಣೆಯಲ್ಲಿ ಸ್ವಲ್ಪ ಅಭಿವೃದ್ಧಿ ಕುಂಠಿತವಾಗಿದೆ ಅಂತೇಳಿ ಹೇಳ್ತಿದ್ದಾರೆ. ಅದೆಲ್ಲವೂ ಸಹ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನವನ್ನು ಅದಕ್ಕೆ ಕೊಟ್ಟು ಸಂಪೂರ್ಣ ಅಭಿವೃದ್ಧಿಗೊಳಿಸ್ತಕ್ಕಂಥ ರೀತಿಯಲ್ಲಿ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತೇಳಿ ಐ ವುಡ್ ಲೈಕ್ ಟು ಅಶೋರ್ ಯು ಆಲ್ ದಟ್ ವಾಟ್ ಎವರ್ ದ ಡೆವಲಪ್ಮೆಂಟ್ ವರ್ಕ್ಸ್ ವಿಚ್ ಹ್ಯಾವ್ ಬೀನ್ ಸ್ಟಾಪ್ ಫ್ರಮ್ ಪಾಸ್ಟ್ 2 ಇಯರ್ಸ್ ಬಿಕಾಸ್ ಆಫ್ ದ ಗವರ್ನಿಂಗ್ ಬಾಡಿ ವಿಚ್ ವಾಸ್ ಆಬ್ಸೆಂಟ್ ಇನ್ ದ ಸಿಟಿ ಮುನಿಸಿಪಲ್ ಕೌನ್ಸಿಲ್, ಆಲ್ ದ ಡೆವಲಪ್ಮೆಂಟ್ ವರ್ಕ್ಸ್ ವಿಲ್ ಡೆಫಿನೆಟ್ಲಿ ಟೇಕ್ ಪ್ಲೇಸ್ ಆ್ಯಂಡ್ this area will be developed to all your wishes. And like as you people said, what is all you need, it is our duty to work according to what you need, and we'll definitely work according to that, and it will be completely developed in coming 2 years or the next 10 years. Thank you so much. ಗೋಡಿ ನಗರಸಭೆಯ ಒಂದು ಇತ್ತೀಚಿನ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಶ್ರೀಮತಿಯವರು ಪ್ರಮೀಳೆ ಅವರು ಅಧ್ಯಕ್ಷರಾಗಿ ಆಯ್ತಾ ಇದ್ದರು. ಅದೇ ಸಂದರ್ಭದಲ್ಲಿ ನಮ್ಮ ಕೆ ಪಿ ರಾಜಣ್ಣನವರ ಪತ್ನಿಯವರಾದ ಸುಜಾತ ಕೆ ಪಿ ರಾಜವರು ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ಈ ಭಾಗದ ಒಂದು ಸದಸ್ಯರವರು ಮುಂದಿನ ದಿನದಲ್ಲಿ ಈ ಒಂದು ರಸ್ತೆ ಅಭಿವೃದ್ಧಿ ಇರ್ಬೋದು, ಚರಂಡಿ ಅಭಿವೃದ್ಧಿ ಇರ್ಬೋದು, ಬೀದಿ ದೀಪದ ಒಂದು ಅಳವಡಿಕೆ ಇರ್ಬೋದು, ಈ ಕೆಲಸಗಳನ್ನು ನಮ್ಮ ಮುಕುಂದ ವೆಂಕಟೇಶ್ ಅವರು ನಿರ್ವಹಿಸ್ತಾ ಇದ್ದಾರೆ.
ಎಲ್ಲ ಕೆಲಸಗಳ ಜವಾಬ್ದಾರಿಗಳನ್ನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ವಿಶೇಷವಾದ ಒಂದು ಸಿಹಿ ಸುದ್ದಿ ಏನಂದರೆ, ಹೆಬ್ಗೋಡಿ ನಗರಸಭೆಯಲ್ಲಿ ಒಂದು ಸರ್ಕಾರಕ್ಕೆ ಕಾವೇರಿ ವಾಟ್ರು ಪಡೀಲಿಕ್ಕೆ ನಾವು 4,25,00,000 ಪಾವತಿ ಮಾಡಿದ್ದೀವಿ. ಎಲ್ಲ ಭಾಗದ ಏನು ಹೆಬ್ಗೋಡಿ ನಗರಸಭೆ ಎಲ್ಲ ಭಾಗಗಳು ನೀರು ತಲುಪಿಸುವಂಥ ಕಾರ್ಯ ಮುಂದಿನ ದಿನಗಳಲ್ಲಿ ಆಗುತ್ತೆ. ಅದು ಪೈಪ್ಲೈನ್ ಆಗಬೇಕು. ಈಗಿರುವಂಥ ಒಂದು 4 ಇಂಚಿನ ಪೈಪ್ಲೈನ್ಗೆ ಬದಲಾಗಿ 1 ಅಡಿ ಪೈಪ್ಲೈನ್ ಮಾಡಬೇಕು. ಈ ಕಂಸಂದ್ರ ಭಾಗದ ಕಡೆಗೂ ನಾವು ನೀರು ಹರಿಸಬೇಕು. ಮುಂದಿನ ದಿನಗಳಲ್ಲಿ ಈ ಒಂದು ಒಳ್ಳೆಯ ಕೆಲಸ ಆಗ್ತದೆ. ಈ ಭಾಗದ ಒಂದು ಮುಖಂಡರಾದ KP ರಾಜಣ್ಣ ಅವರ ಒಂದು ಮುಂದಾಳತ್ವದಲ್ಲಿ ಕಂಸಂದ್ರ ಇರ್ಬೋದು, ಸಂಪಿಗೆ ನಗರ ಇರ್ಬೋದು, ಡ್ಯಾಡೀಸ್ ಗಾರ್ಡನ್ ಇರ್ಬೋದು, ಆನಂದ್ ನಗರ ಇರ್ಬೋದು, ಅವ್ರ ನೇತೃತ್ವದಲ್ಲೇ ಒಂದು ಅಭಿವೃದ್ಧಿ ಕಾರ್ಯಗಳು ಆಗ್ತಾಯಿದೆ ಅಂದರೆ ತಪ್ಪಾಗಲಾರದು. ನಾವೊಂದು ಇವತ್ತೊಂದು ದಿನ ನಗರಸಭೆ ಅಧ್ಯಕ್ಷರಾಗಿ ಆಯ್ಕೆ ಆಗಬೇಕಾದ್ರೆ ಅವರೇ ಮೂಲ ಪುರುಷರು ಅಂದರೆ ತಪ್ಪಾಗಲಾರದು. ನಮಗೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿನ ಎಲ್ಲರಿಗೂ ಈ ಗಣೇಶ ಉತ್ಸವದ ಒಂದು ಸಂದರ್ಭದಲ್ಲಿ ಶುಭವನ್ನು ಕೋರ್ತೇನೆ. ಮುಂದಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಇಲ್ಲೊಂದು ಸಮಸ್ಯೆ ನಮಗೆ ಆವಾಗವಾಗ ಹೆಬ್ಗೋಡಿ ನಗರಸಭೆಗೆ ತಲುಪ್ತಾರೋದಂದರೆ ನೀರು ತುಂಬ್ಕೊಳ್ತದೆ ಡ್ಯಾಡೀಸ್ ಗಾರ್ಡನಲ್ಲಿ, ಎಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಇದೊಂದು ಕೆಲಸವನ್ನು ನಮ್ಮ ಸುಜಾತ KP ರಾಜವರು ಮುಂದಾಳತ್ವದಲ್ಲಿ ಮುಂದಿನ ದಿನದಲ್ಲಿ ಇದನ್ನು ಸರಿಪಡಿಸಬೇಕು. ಸರಿಪಡಿಸಿ ಜನಗಳ ನೆಮ್ಮದಿಯಿಂದ ಬದುಕಲಿಕ್ಕೆ ನಾವು ದಾರಿದೀಪವಾಗಬೇಕು. ಇಷ್ಟು ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಇತ್ತೀಚೆಗೆ ವೆಂಕಟೇಶ್ ಮುಖಂಡ ಅವರು ಈ ಏರಿಯಾದ ಎಲೆಕ್ಟ್ ಆದಮೇಲೆ ತುಂಬ ಕೆಲಸಗಳು ಮಾಡಿದ್ದಾರೆ. ನಮ್ಮ ಡ್ಯಾಡೀಸ್ ಗಾರ್ಡನಲ್ಲಿ ಎಲ್ಲ ಕ್ರಾಸ್ಗಳಲ್ಲೂ ರೋಡ್ಗಳನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನೀರಿಗೂ ತುಂಬ ಚೆನ್ನಾಗಿ ವ್ಯವಸ್ಥೆ ಆಗ್ತಾ ಇದೆ. ಅವ್ರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. ನನ್ನ ವಿಷಯದಲ್ಲಿ 2 ವಿಷಯದಲ್ಲಿ ಹೇಳಬೇಕಂದ್ರೆ, ಈ ಕೆರೆ ಒಂದು ಮಾತ್ರ ಒಂದು ಅನ್ಫಾರ್ಚುನೇಟ್ಲಿ ನಮಗೆ ಒಂದು ಟೆಕ್ನಿಕಲ್ ಆಗಿ ಆಗಲಿಲ್ಲ. ಅದನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಏನಂದರೆ ರೋಡಲ್ಲಿ ಬೀಳೋ ಮಳೆ ಎಲ್ಲ 99% ವ್ಯರ್ಥ ಆಗ್ತದೆ. ಅದನ್ನು ಕೆರೆಗೆ ಹರಿಸೋ ರೀತಿಯಲ್ಲಿ ಆಗಲಿಲ್ಲ. ಅದೊಂದು ಆದರೆ ಈ ಸುತ್ತ ಏರಿಯಾಗಳಿಗೆಲ್ಲ ಬೋರ್ವೆಲ್ ನೀರೆಲ್ಲ ಚೆನ್ನಾಗಾಗತ್ತೆ. ಅದನ್ನು ಮುಂದೆ ಲೀಡರ್ಶಿಪ್ಪಲ್ಲಿ ನಿಂತ್ಕೊಂಡು ಮಾಡಲಿ. ಮತ್ತು ನಮ್ಮ ಕೆರೆ ಸಾರಿ ನಮ್ಮ ಪಾರ್ಕು ಮತ್ತು ಕ್ಲಬ್ ಹೌಸ್ನ ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ. ಅದೊಂದೇ ನಾನು ಕೇಳ್ಕೊಳ್ಳೋದು. ಈಗ ನೀಲ್ಕಂಠ್ ಸರ್ ಹೇಳ್ದಂಗೆ ನಮ್ಮ ವಾರ್ಡಿನಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ಅಂತ ಅಂದ್ಕೊಂಡಿದ್ದೀವೋ ಆಲ್ರೆಡಿ ಮೀಟಿಂಗಲ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಅದರಲ್ಲೇ ಡಿಸ್ಕಷನ್ ಮಾಡಿದ್ದಾರೆ. ಕೆರೆ ಅಭಿವೃದ್ಧಿ ಬಗ್ಗೆನೇ ಸುಮಾರು ಅಂದರೆ ಒಂದು 2 ಅವರ್ ಡಿಸ್ಕಷನ್ ಆಗಿದೆ. ಅದನ್ನು ಯಾವ ಮೂಲಭೂತ ಸೌಕರ್ಯಗಳು ಅದಕ್ಕೆ ಒದಗಿಸಬೇಕು ಅನ್ನೋದು ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ಗೊತ್ತಿರೋ ವಿಚಾರನೇ. ಈಗ ಈ ಕೆರೆ ಎರಡೂ ಕೆರೆಯನ್ನು ಅಭಿವೃದ್ಧಿಪಡಿಸೋಕ್ಕೆ ನಮ್ಮ KP ರಾಜಣ್ಣ ಅವರು ತುಂಬ ಹೋರಾಟ ಮಾಡಿಬಿಟ್ಟು ಅದನ್ನು ಏನು ಮಾಡಬೇಕು ಅನ್ನೋದೆಲ್ಲ ಆಲ್ರೆಡಿ ಆಗಿದೆ. ಈಗ ನಿಮಗೆ ಗೊತ್ತಿರೋ ವಿಚಾರ, ಇದು ಮುಂಚೆ ನೀರು ತುಂಬಿತ್ತು ಮೊನ್ನೆ ಮಳೆ ಬರಬೇಕಾದ್ರೆ, ಈ ಸರಿ ಯಾಕೆ ತುಂಬಿಲ್ಲ ಅಂದರೆ ಅವರ ಇಂಟೆನ್ಷನ್ಲಿ ತಗೊಂಡು ಅದನ್ನು ಕೆಲಸ ಮಾಡಿದ್ದಕ್ಕೆ ಇವತ್ತು ನೀರೆಲ್ಲ ಕೆರೆ ತುಂಬ್ತಾ ಇದೆ. ಆ ಒಂದು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಹುಡುಕಬೇಕು ಅಂತ ಹೇಳ್ಬಿಟ್ಟು ಅವರು ರಾಜಣ್ಣವರು ತುಂಬ ದಿನದಿಂದ ಇದರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಓಡಾಡ್ತಾ ಇದ್ದಾರೆ. ಹಾಗೂ ನಮ್ಮ ವಾರ್ಡಿಗೆ ಈಗ ಸುಮಾರು ಅಂದರೆ 1 ಕೋಟಿ ಅಭಿವೃದ್ಧಿ ಕೆಲಸ ಆಲ್ರೆಡಿ ಆಗಿದೆ. ನಮ್ಮ ಫೇಸ್ 1ಗೆ 1 ಕೋಟಿ ಅಭಿವೃದ್ಧಿ ಆಗಿರೋದು. 2 ವರ್ಷ 8 ತಿಂಗಳಲ್ಲಿ 1 ಕೋಟಿ ಅನುದಾನವನ್ನು ತಂದು ಇಲ್ಲಿ ಕೆಲಸ ಮಾಡಿದ್ದಾರೆ. ಹಾಗೂ ಇನ್ನು ಆಲ್ರೆಡಿ ಡ್ರೈನೇಜ್ ಕೆಲಸಕ್ಕೆ ಅಂದರೆ ಚರಂಡಿ ಕಾಮಗಾರಿಗೆ ಇನ್ನು 50 ಲಕ್ಷ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ 50 ಲಕ್ಷ. ಇನ್ನು ಕುಡಿಯುವ ನೀರಿನ ಸಮಸ್ಯೆಗೋಸ್ಕರ ಬಗೆಹರಿಸೋದಕ್ಕೋಸ್ಕರ ಕಾವೇರಿ ನೀರು ತರೋದಕ್ಕೋಸ್ಕರ ಸುಮಾರು ನಮ್ಮ ಅಧ್ಯಕ್ಷ ಹೇಳ್ದಂಗೆ 4,60,00,000 ಏನು ಆಲ್ರೆಡಿ ಕಟ್ಟಿದ್ದಾರೆ. ಆದಷ್ಟು ನಮ್ಮ ಡ್ಯಾಡೀಸ್ ಗಾರ್ಡನ್ ಮುಖಾಂತರನೇ ಇದು ಕಾವೇರಿ ನೀರು ಹೋಗುತ್ತೆ. ಯಾವುದು ತೊಂದರೆ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಆಗ್ತವೆ. ಹಾಗೂ ಇನ್ನು ಮುಂದೆ ಇಲ್ಲಿ ವಸುಂಧರಾ ಲೇಔಟ್ಗೆ ಕರೆಕ್ಟ್ ಆಗುವಂಥ ರೋಡ್ ಮಾಡಬೇಕು ಅಂತಲೂ ಸಹ KP ರಾಜಣ್ಣ ಅವರು ಆಲೋಚನೆ ಮಾಡಿದ್ದಾರೆ. ಅದು ಸಹ ಶೀಘ್ರವಾಗಿ ಮಾಡ್ತಾರೆ. ಎಲ್ಲ ಅನುಕೂಲಗಳು ಇನ್ನು 5 ವರ್ಷದೊಳಗಡೆ ಏನು ಅಭಿವೃದ್ಧಿ ಕಾಣಬೇಕು ಅದನ್ನು ನಾವು 100%-100% ಅಭಿವೃದ್ಧಿ ನಾವು ಕಾಣೇ ಕಾಣಿಸ್ತೀವಿ. ಅದು ಯಾರು ಏನು ಕೊರತೆ ಇಲ್ದಿರ ಆರಾಮಾಗಿರ್ಬೋದು. ಈ ನಮ್ಮ ಡ್ಯಾಡೀಸ್ ಗಾರ್ಡನ್ನು ಇದು ಇಡೀ ಆನೇಕಲ್ ತಾಲೂಕಿಗೆ ತಿರುಗಿ ನೋಡುವಂತಹ ಲೇಔಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾನು 100% ನಿಮಗೆಲ್ಲರಿಗೂ ಭರವಸೆ ಕೊಡ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ನೀವೇ ನೋಡ್ತಾ ಇದ್ದೀರಿ ಏನೇನು ಅಭಿವೃದ್ಧಿ ಆಗ್ತಿದೆ ಅಂತ ಹೇಳ್ಬಿಟ್ಟು ನೀವೇ ಮುಂದಿನ ದಿನದಲ್ಲಿ ನಿಮಗೆ ಗೊತ್ತಾಗುತ್ತೆ.
ಹಾಗೂ ನಮ್ಮೆಲ್ಲರನ್ನು ಉತ್ತೇಜನ ಕೊಟ್ಟು ನಮ್ಮ ಗೋಪಾಲ್ ನಾಯ್ಡು ಸರ್ ಅವರು ನಮಗೆಲ್ಲ ನೋಡಪ್ಪ ಈ ಥರ ಕಾರ್ಯಕ್ರಮ ಮಾಡಿದ್ರೆ ಹಿಂಗೆ ಮಾಡಿರಿ ಅಂತ ಹೇಳ್ಬಿಟ್ಟು ನಮಗೆ ತುಂಬ ಈ ಲೇಔಟಲ್ಲಿ ಒಂದು ತಂದೆ ಸಮಾನನೇ ಅಂತಲೇ ಹೇಳ್ತೀನಿ. ಅವರೆಲ್ಲ ನಮಗೆ ತುಂಬ ಕೋಪ್ರೇಟ್ ಕೊಟ್ಟು ನಮ್ಮ ನೀಲ್ಕಂಡ್ ಸರ್ ಅವರೆಲ್ಲ ಹೇಳಿದ್ರು, ವೆಂಕಟೇಶ್ ಸುಮ್ಮನೆ ಏನಪ್ಪ ನಮ್ಮ ವಾರ್ಡಿಗೆ ಒಂದು ವೈಸ್ ಪ್ರೆಸಿಡೆಂಟ್ ಸಿಕ್ಕಿದೆ, ನೀವೇನಾದರೂ ಒಂದು ಪ್ರೋಗ್ರಾಮ್ ಮಾಡಪ್ಪ, ಅವ್ರಿಗೇನಾದರೂ ಒಂದು ಸನ್ಮಾನ ಮಾಡೋಣ, ಎಲ್ಲರನ್ನೂ ಕರೆಸಪ್ಪ ಅಂತ ಹೇಳಿದಾಗ ಇವತ್ತು ಇಷ್ಟೊಂದು ವಿಜೃಂಭಣೆಯಿಂದ ಆಗ ಕಾರಣ ಆಯಿತು. ಆಮೇಲೆ ಇದಕ್ಕೆ ಎಷ್ಟೇ ವಯಸ್ಸಾದರೂ ಸಹ ಕುಗ್ಗದಿರ 18-19 ವರ್ಷದ ಯುವಕನಂತೆ ಕೆಲಸ ಮಾಡುವಂಥ ನಮ್ಮ ವೀರಕುಮಾರ್ ಸರ್ ಅವರು ನನಗೆ ತುಂಬ ಬೆಂಬಲ ತಟ್ಟಿ ನನ್ನ ಜೊತೆಲಿ ನಿಂತ್ಕೊಂಡು ಈ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ವೀರಭದ್ರಸ್ವಾಮಿಯವರು ನಮ್ಮ ಮಣಿ ಸರ್ ಅವರು ಎಲ್ಲ ನನ್ನ ಜೊತೆ ನಿಂತು ಇವತ್ತು ಈ ಪ್ರೋಗ್ರಾಮ್ಗೆ ನಿನ್ನೆ ತುಂಬ ಅದ್ದೂರಿಯಾಗಿ ಆಗಬೇಕಾಯ್ತು ರಾತ್ರಿ, ಅದು ಕಾರಣಾಂತರ ಮಳೆ ಬಂದಿದ್ದ ಕಾರಣಾಂತರದಿಂದ ಆಗೋಕ್ಕಾಗಲಿಲ್ಲ. ಆಗಲಿ, ವರುಣ ದಯ ನಮಗೆಲ್ಲ ಅನುಕೂಲ ಆಯಿತು. ನಾವು ಗಣೇಶ ಇಟ್ಟಾಗ ಮಳೆ ಸ್ಟಾರ್ಟ್ ಆಯಿತು, ಸ್ವಲ್ಪ ಬೋರ್ಗಳಿಗೆಲ್ಲ ನೀರು ಅನುಕೂಲ ಆಗಲಿ, ಸ್ವಲ್ಪ ಕೆರೆಗೂ ನೀರು ಬಂದಿದೆ, ಅದು ಒಂದು ಖುಷಿ. ಒಂದು ಮೈನಸ್ ಆದರೂ ಒಂದು ಪ್ಲಸ್ ಆಗಿದೆ, ತುಂಬ ಸಂತೋಷ. ಈ ಎಲ್ಲ ಅಭಿವೃದ್ಧಿಗೆ ನಿಮ್ಮ ಸಹಕಾರ ಇರಲಿ. ನೀವೆಷ್ಟು ನನ್ನ ಬೆಂತ ಕಳಿಸ್ತೀರ ಅಷ್ಟು ನಾನು ನಮ್ಮ ಕೆ ಪಿ ರಾಜಣ್ಣವ್ರನ್ನ ನಮ್ಮ ಅಧ್ಯಕ್ಷವ್ರನ್ನ ಅವ್ರ ಜೊತೆ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಅಗಲಿರಲು ದುಡಿಯೋಕ್ಕೆ ನಾನು ಶ್ರಮ ಪಡ್ತೀನಿ ಅಂತೇಳಿ ಈ ವೇದಿಕೆಯಲ್ಲಿ ನಾನು ಮಾತನಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಮಾತಾಡಬೇಕಾಗಿರೋದು ಅದೇ ವಿಷಯಕ್ಕೋಸ್ಕರ, ಕೆರೆಯ ನೀರು ತುಂಬ ಕೆರೆಗೆ ಹೋಗ್ದಿರೋ ತುಂಬ ವೇಸ್ಟ್ ಆಗ್ತಾ ಇದೆ, ಅದೆಲ್ಲನೂ ಕೆರೆ ಅದನ್ನು ಸ್ವಲ್ಪ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಆಮೇಲೆ ಕುಡಿಯೋ ನೀರಾಗಲಿ, ಇಲ್ಲ ನಮಗೆ ದಡಿಸ್ ಗಾರ್ಡನ್ನಲ್ಲಿ ಕಂಸಂದ್ರ ಗ್ರಾಮದಲ್ಲಿ ಏನೇನು ಕಷ್ಟಗಳಿದೆಯೋ, ಲೈಕ್ ನೀರಿನ ಸಮಸ್ಯೆ ಆಗಿರ್ಬೋದು ಅಥವಾ ನಮಗೆ ರೋಡ್ ಸಮಸ್ಯೆ ಆಗಿರ್ಬೋದು, ಅದನ್ನೆಲ್ಲನೂ ಮಾಡಿಕೊಡ್ಬೇಕಂತೆ ಮಾಡ್ತಿದ್ದೀವಿ. ಈ ಇದರಲ್ಲಿ ಆಲ್ರೆಡಿ ಮುಕುಂದ ವೆಂಕಟೇಶ್ ಅಣ್ಣ ಆಗಿರ್ಬೋದು ಅಥವಾ ಕೆ ಪಿ ರಾಜಣ್ಣ ಆಗಿರ್ಬೋದು ಇವರೆಲ್ಲನೂ ಇದನ್ನು ಅವ್ರ ಪ್ರಾಮಿಸಿಂಗ್ ಮಾಡ್ದಂಗೆ ನಡೆಸ್ಕೊಡ್ತಾ ಇದ್ದಾರೆ. ಇನ್ನೂ ಇನ್ನಷ್ಟು ಅವ್ರಿಗೆ ಸಪೋರ್ಟ್ ಮಾಡಿ ನಾವೆಲ್ಲರೂ, ಹಾಗೆ ಸಿ ಎಮ್ ಸಿ ಅವ್ರ ಕಡೆಯಿಂದಲೂ ನಮಗೆ ಖಂಡಿತ ಸಪೋರ್ಟ್ ಬೇಕು. ಈ ರೀತಿಯಾಗಿ ನಾನು ಎಲ್ಲರ ಹತ್ರನೂ ಕೇಳ್ಕೊತೀನಿ, ನಮಗೆ ಏನೇನು ಕಷ್ಟಗಳಿದೆ ನಮ್ಮ ಬಡಾವಣೆಯಲ್ಲಾಗಿರ್ಬೋದು ಅಥವಾ ನಮ್ಮ ಗ್ರಾಮದಲ್ಲಾಗಿರ್ಬೋದು, ಅದನ್ನೆಲ್ಲನೂ ಮಾಡಿಕೊಡ್ಬೇಕಂತ ಕೇಳ್ಕೊತಿದ್ದೀನಿ. ನಿಜವಾಗ್ಲು ಭಾಳ ಒಂದು ಹೆಮ್ಮೆ ಪಡುವಂಥ ವಿಚಾರ. ಕೆಲವೊಂದು ವಿಚಾರಗಳು ಮನುಷ್ಯನಿಗೆ ಯಾವುದು ಉಪಯೋಗ, ಯಾವುದಲ್ಲ, ಯಾವ್ದು ಬೇಕು, ಯಾವ್ದು ಬೇಡ, ಪ್ರತಿಯೊಂದನ್ನು ಸಹ ಉಚ್ಚಾರಣವಾಗಿ ಮಾತಾಡಿ ಮೂರ್ತಿ ಚಿಕ್ಕದಲ್ಲಿ ಕೀರ್ತಿ ದೊಡ್ಡದನ್ನು ಹಾಗೆ ನಮ್ಮ ಕುಶಲ್ ಭಾಳ ಚೆನ್ನಾಗಿ ಮಾತಾಡಿದರು. ನಿಜವಾಗ್ಲು ಭಾಳ ಸಂತೋಷ ಆಯಿತು ನನಗೆ. ಹಾಗೂ ನಮ್ಮ ವೆಂಕಟೇಶ್ ಮುಕುಂದ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರ ಒಂದು ಶಕ್ತಿ ಅನುಸಾರ ಅದು ಏನು ಮಾಡ್ತಾ ಇದ್ದಾರೋ, ಆ ಒಂದು ಜೀವ ವೆಂಕಟೇಶ್ ಮುಕುಂದನ ಒಂದು ಜೀವಕ್ಕೆ ನಾವು ಇಷ್ಟು ಸಹಕಾರ ಇಷ್ಟು ಶಕ್ತಿ ಅವರಿಗೆ ಮೂಡಿ ಕೊಟ್ಟರೆ ಅವ್ರು ಇನ್ನೂ ಮುಂದೆ ಏನಾದ್ರು ಬಾಕಿ ಕೆಲಸಗಳಿದೆಯೋ ಅದು ಮಾಡಲಿಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ಒಬ್ಬ ಮನುಷ್ಯ ಒಂದೇ ಓಡಾಡಬೇಕು, ಒಂದೇ ಕೈಲಿ ಚಪ್ಪಲಿ ಆಗೋದಿಲ್ಲ, ಆ ಚಪ್ಪಲಿ ಆಗಬೇಕು ಅಂದರೆ ಎರಡು ಕೈ ಸೇರಬೇಕು. ಆದ್ದರಿಂದ ನಮ್ಮ ಎಲ್ಲ ಸಹಕಾರ ಎಲ್ಲ ಶಕ್ತಿ ಒಂದು ಪ್ರಾಮಾಣಿಕತೆ ಏನಿದೆಯೋ ಅವ್ರಿಗೆ ಮೂಡೋ ಥರ ಅವ್ರಿಗೆ ಒಂದು ಆಸಕ್ತಿ ಬರೋ ಥರ ನಾವೆಲ್ಲ ತೋರಿಸ್ಬೇಕು. ಹಾಗೂ ಕಾವೇರಿ ವಿಚಾರದಲ್ಲಿ ಹೇಳಿದ್ರು, ಭಾಳ ಸಂತೋಷ ಆಯಿತು ನನಗೆ ಅದೊಂದು ವಿಚಾರ. ಹಾಗೂ ಕೆರೆ ಅಭಿವೃದ್ಧಿ ಬಗ್ಗೆ, ಹಾಗೆ ಮಳೆ ಬಂದರೆ ಇಲ್ಲಿ ನೀರು ಅಲ್ಲಲ್ಲೇ ಶೇಖರಣೆ ಆಗ್ತಾ ಇದೆ, ಅದು ವೇಸ್ಟ್ ಆಗದ ರೀತಿಯಲ್ಲಿ ಕೆರೆಯ ನೀರು ಕೆರೆಗೆ ಚೆಲ್ಲಿನ ಹಾಗೆ ಇಲ್ಲಿ ಬರೋವಂಥ ನೀರು ವೇಸ್ಟ್ ಆಗದಂಗೆ ಆ ಕೆರೆಗೆ ಸೇರಿದರೆ ದಯವಿಟ್ಟು ಭೂಮಿ ಸಹ ತಂಪಾಗಿರುತ್ತೆ, ಜಲ ಸಂಪರ್ಕವೂ ಜಲವರ್ಗವೂ ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆ ನಮಗಿದೆ. ದಯವಿಟ್ಟು ಅದನ್ನು ಮಾಡಬೇಕು. ಆಮೇಲೆ ರಸ್ತೆಗಳು ಸ್ವಲ್ಪ ಕಾಮಗಾರಿಗಳು ಸ್ವಲ್ಪ ಜಾಸ್ತಿ ಇದೆ, ಅದನ್ನು ಸಹ ರೆಡಿ ಮಾಡಿಸ್ಕೊಡ್ಬೇಕು. ನಮ್ಮ ಕೆ ಪಿ ರಾಜನವರ ಅಧ್ಯಕ್ಷತೆಯಲ್ಲಿ ಅದನ್ನು ನಡೀಲಿ ಅಂತ ಹಾಕ್ತೀನಿ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈಗ ಏನೇ ಒಂದು ಆಯಾ ಧರ್ಮಗಳೇನಿದೆ ಆ ಧರ್ಮಗಳಲ್ಲಿ ಅವರವರದೇ ಧರ್ಮವಾದ ಒಂದು ಕಾರ್ಯಕ್ರಮಗಳಲ್ಲಿ ಮಾಡಬೇಕಾದ್ರೆ ಪ್ರತಿಯೊಂದರ ಸಹಕಾರ ಅವರಿಗೆ ಇರುತ್ತೆ. ನಮ್ಮ ಧರ್ಮವಾಗಿ ನಾವು ಏನೇ ಮಾಡಬೇಕು ಅಂತಂದ್ರೂ ಯಾರಾದರೂ ಒಬ್ಬರು ಮುಂದೆ ಇಟ್ಕೊಂಡ್ರೆ ಆ ಮುಂದೆ ಹೋಗ್ತಿರೋ ವ್ಯಕ್ತಿನ ಮುಂದೆ ಹೋಗಬೇಕು. ದಯವಿಟ್ಟು ಆ ವ್ಯಕ್ತಿಗೆ ಹಿಂದಡಿ ಶಕ್ತಿಯನ್ನು ಕೊಡಬೇಕು ಅನ್ನೋ ಒಂದು ತಿಳುವಳಿಕೆ ನಮ್ಮಲ್ಲಿ ಯಾವಾಗ ಹೋಗುತ್ತೆ ನನಗೆ ಗೊತ್ತಿಲ್ಲ. ದಯವಿಟ್ಟು ಆ ಥರ ಆಗಬಾರ್ದು. ಮುಂದೆ ಏನೇ ಕಾರ್ಯಕ್ರಮಗಳಾದರೂ ಸಹ ಎಲ್ಲರೂ ಸಹಕಾರ ಮಾಡುವಂಥ ವ್ಯಕ್ತಿಗೆ ನೀಡಲಿ ಅಂತೇಳಿ ನಾನು ಖಂಡಿತ ಬೇಡ್ಕೊಳ್ತೀನಿ. ಇಷ್ಟು ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟರೆ ನಿಮ್ಮೆಲ್ಲರಿಗೂ ಅನಿಸಿ ನನ್ನ ಒಂದು ಮಾತುಗಳನ್ನು ಮುಗಿಸ್ತೀನಿ.